ನಮಸ್ಕಾರ ವೀಕ್ಷಕರೇ ಶುಭೋದಯ ನಿಮ್ಮೆಲ್ಲರಿಗೂ ಸ್ತ್ರೀ ಎಲ್ಲಾ ಟೆಂಪ್ಟೇಷನ್ ಜ್ಯುವೆಲರಿ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ ಶಕ್ತಿಯೇ ಜೀವನ ದುರ್ಬಲತೆಯೇ ಮರಣ ಅಂತ ಹೇಳಿದವರು ವಿವೇಕಾನಂದರು ಅವರ ಈ ಒಂದು ವಾಣಿಯೊಂದಿಗೆ ಗುರುಜಿಯವರನ್ನ ಸ್ವಾಗತಿಸೋ ಮುಖೇನ ನಮ್ಮ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸಿಬಿಡೋಣವಾ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು ಗುರುಜಿ ನಮಸ್ತೆ ನಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ನಮಸ್ಕಾರ ಗುರುಜಿ ಇವತ್ತು ಗುರುವಾರ ಹಾಗೆ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಸಂಕಷ್ಟಹರ ಚತುರ್ಥಿ ಎಲ್ಲರೂ ಕೂಡ ಇವತ್ತು ವಿಘ್ನೇಶನ ಒಂದು ದೇವಾಲಯಕ್ಕೆ ಓಡ್ತಾರೆ ನಮ್ಮೆಲ್ಲ ಕಷ್ಟಗಳನ್ನ ಪರಿಹರಿಸೋ ಅಂತ ಕೇಳ್ಕೊಳ್ಳುವಂತ ಒಂದು ವಿಶೇಷ ದಿನ ಏನ್ ತಿಳಿಸ್ಕೊಡ್ತಾ ಇದ್ದೀರಾ ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ ಈ ಜಗತ್ತಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಸಂಕಷ್ಟಗಳಿದ್ದೇ ಇರುತ್ತೆ ಆ ಸಂಕಷ್ಟಗಳನ್ನ ದೂರ ಮಾಡತಕ್ಕಂತವನು ಪರಮಾತ್ಮನ ಕೃಪಾ ಕಟಾಕ್ಷದಲ್ಲಿ ಎಂದೋ ಯಾವ ಯುಗದಲ್ಲೋ ನಡೀತಾ ಇತ್ತು ಆದರೆ ಪರಮಾತ್ಮನ ಕೃಪಾ ಕಟಾಕ್ಷದಲ್ಲಿ ಕಲಿಯುಗ ಅಂತ ಬಂದಾಗ ಮಹಾಗಣಪತಿ ಹೇಳ್ತಾನಂತೆ ಜಗತ್ತಲ್ಲಿ ಮಹನೀಯರು ಅಂತಿದ್ದರೋ ಆ ಮಹನೀಯರು ಅಂತ ಹೊಟೋದಾಗ ಯಾವ ಕಾಲಕ್ಕಪ್ಪ ಆ ಸಂಕಷ್ಟಗಳನ್ನು ದೂರ ಮಾಡೋದು ಅದಕ್ಕೆ ಸಂಕಷ್ಟಗಳನ್ನು ದೂರ ಮಾಡೋದು ಚತುರ್ದಶಿ ಯಾವತ್ತು ಮಹಾಗಣಪತಿಯನ್ನು ಸ್ಮರಣೆ ಮಾಡ್ಕೊತಾರೋ ಆವತ್ತಿನ ದಿವಸ ನಮ್ಮ ಸಂಕಷ್ಟಗಳು ದೂರ ಆಗತ್ತೆ ಅಂತ ಹರ ಅಂತಕ್ಕಂಥದ್ದು ಓಡಿಸುವಂಥ ಜೀವನದಲ್ಲಿ ಹರ ಅಂತಕ್ಕಂಥ ಓಡಿಸೋದಲ್ಲದೆ ಪರಮೇಶ್ವರನೂ ಆಗುತ್ತೆ ಅದಕ್ಕೋಸ್ಕರ ಮಹಾಗಣಪತಿ ಪರಮೇಶ್ವರನ ಕೃಪಾ ಕಟಾಕ್ಷದಲ್ಲಿ ಸಂಕಷ್ಟ ಹರ ಚತುರ್ದಶಿಯನ್ನು ನಮ್ಮ ಸಂಕಷ್ಟಗಳನ್ನು ಭಗವಂತನ ಪಾಲಿಗೆ ಸೇರಿಸುವಂಥವನೇ ಮಹಾಗಣಪತಿ ಇಂಥ ಒಂದು ಮಹಾಗಣಪತಿಯನ್ನು ಪ್ರತಿ ತಿಂಗಳಲ್ಲಿ ಸಂಕಷ್ಟ ಹರ ಚತುರ್ದಶಿ ಬರುತ್ತೆ ನೀವೆಲ್ಲ ಸಂಕಷ್ಟ ಚತುರ್ಥಿ ಸಂಕಷ್ಟ ಚತುರ್ಥಿ ಸಂಕಷ್ಟ ಚೌತಿ ಅಂತ ಹೇಳ್ತಾ ಬಂದ್ಬಿಡ್ತೀರ ಚೌತಿಗೂ ಸಂಕಷ್ಟಕ್ಕೂ ನಮಗೇನಕ್ಕೆ ಸಂಬಂಧ ಸಂಕಷ್ಟ ಹರ ಚತುರ್ದಶಿಗೆ ಸಂಬಂಧ ಅಂದರೆ ಓಡಿಸ್ಬೇಕೇ ಹೊರತು ಯಾವ ಕಾಲಕ್ಕೆ ಸಂಕಷ್ಟಗಳ ಚತುರ್ದಶಿ ಅಂದರೆ ಯಾರಾದರೂ ಮಾಡ್ತಾರಿಯೇ ಅದಕ್ಕೋಸ್ಕರ ಅಂತಹ ಒಂದು ಪರಿಹಾರ ನಿಮಗೆಲ್ಲ ಸಿಗಲಿಕ್ಕೋಸ್ಕರ ಇವತ್ತು ಗಣಪತಿಯ ಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥ ವಿಚಾರ ಗಣಪತಿಯ ಸ್ಮರಣೆ ಜೊತೆಗೆ ನಾವೇನು ಮಾಡಿದ್ವಿ ವೇದ ವೇದಾಂತ್ಯವಾಗಿರ್ತಕ್ಕಂಥ ಗುಣಸಾಗರ ಅದಕ್ಕೆ ವೇದಾಂತ ಗುಣಸಾಗರವಾಗಿರ್ತಕ್ಕಂಥವನು ಯಾರು ಮಹಾಗಣಪತಿ ವೇದ ವಿಜ್ಞಾನವಾಗಿರ್ತಕ್ಕಂಥವನು ಯಾರು ಮಹಾಗಣಪತಿ ಇಂಥ ಒಂದು ಮಹಾಗಣಪತಿಯ ಸ್ಮರಣೆಯಲ್ಲಿ ಗುರುವಾರದಂದು ಗುರು ಅನುಗ್ರಹವನ್ನು ಮಾಡತಕ್ಕಂಥ ಮಂಗಳವಾರದಲ್ಲಿ ಭಾಳ ವಿಶೇಷ ಆ ಮಂಗಳವಾರಕ್ಕಿಂತನೂ ಗುರುವಾರನೂ ಬಿದ್ದರೆ ಇನ್ನಷ್ಟು ವಿಶೇಷ ಅಂದರೆ ಗುರುವಾಗಿರ್ತಾನೆ ಗಣಪತಿ ಯಾವಾಗ ರಾಮಾಯಣ ಬರೆದಾಗ ವಾಲ್ಮೀಕಿಗೆ ಗುರುವಾಗ್ತಾನೆ ಜ್ಞಾನ ಚಿಂತನೆಯನ್ನು ಕೊಡ್ತಾನೆ ವಿಶೇಷ ಅಂದರೆ ಅಂಥ ಒಂದು ದೈವ ಸಾನ್ನಿಧ್ಯ ಅವನ ಮುಖಾಂತರ ಗಣಪತಿ ಅಂದರೆ ಕುಬೇರನಿಗೆ ದುರ್ವಭಂಗ ಅಂತಕ್ಕಂಥದ್ದು ಪರಿಪೂರ್ಣವಾಗಿ ಆ ದೂರ್ವವನ್ನು ಹಾಕ್ತಾ ಇದ್ದಾಗ ಆ ಗಣವಭಂಗವನ್ನು ಪರಿವರ್ತನೆ ಮಾಡಿದ ಕುಬೇರನಿಗೆ ಎಲ್ಲ ದೂರ್ವಗಳು ವಿಶೇಷವಾಗಿ ಅವನಿಗೆ ಇಷ್ಟವಾಗಿರ್ತಕ್ಕಂಥ ದೂರ್ವ ಯಾತಕ್ಕೆ ಇಷ್ಟ ಆಯಿತು ಅಂದರೆ ರಾಹು ದೋಷಗಳ ಪರಿವರ್ತನೆ ಮಾಡೋಕ್ಕೆ ರಾಹು ಅಂದರೆ ಋಷಿಗಳ ಮುಖಾಂತರವಾಗಿ ಪರಿವರ್ತನೆ ಅಂದರೆ ವಸಿಷ್ಠರು ವ್ಯಾಸರು ಎಲ್ಲರೂ ಹೇಳಿ ವಿಶೇಷವಾಗಿರ್ತಕ್ಕಂಥ ಒಂದು ಸಂಗತಿಯನ್ನು ಹೇಳಿ ಮಹಾಗಣಪತಿಗೆ ಹಾಕಿದ್ರು ಯಾಕೆಂದರೆ ಅಂಕಾಸುರ ಅಂತಕ್ಕಂಥ ಒಂದು ಮಹಾರಾಕ್ಷಸನು ಅಲ್ಲಿ ದೇಹದಲ್ಲಿ ಪ್ರವೇಶಪೂರ್ವಕವಾಗಿ ಅವನು ನುಂಗುಬಿಟ್ಟಾಗ ಅವನ ದೇಹದಲ್ಲಿ ಭಸ್ಮವಾಗಿರ್ತಕ್ಕಂಥ ಅವಕಾಶವನ್ನು ಹೇಗೆ ಮಾಡೋದು ಅಂದಾಗ ದೇವಾನ್ದೇವತೆಗಳು ಪ್ರಯತ್ನ ಪಟ್ಟರು ಶತಪ್ರಯತ್ನ ಪಟ್ಟರು ಆಗದೇ ಇರತಕ್ಕಂಥ ದೂರ್ವ ಮಾತ್ರ ಆ ಗರ್ಕೆ ಹುಳನ್ನು ಹಾಕಿದ ತಕ್ಷಣಕ್ಕೆ ಆಹಾ ಸಂತೋಷ ತಂಪಾಯಿತು ಇನ್ನು ಮೇಲೆ ನನಗೇನಿಲ್ಲದೆ ಇದ್ರೂ ಪರವಾಗಿಲ್ಲ ಈ ದೂರವನ್ನು ಹಾಕಿ ಅಂತ ಒಂದು ಉಲ್ಲಾಸ ಅವನಿಗೆ ಬಂತು ಇಂಥ ಒಂದು ಗಣಪತಿಯನ್ನು ಸ್ಮರಣೆ ಮಾಡಿದಾಗ ಗುರು ಅಂಗರ ಯೋಗ ಗಣಪತಿ ಆಂಜನೇಯನಿಗೆ ಭೀಮನಿಗೆ ಕೊಟ್ಟಿರತಕ್ಕಂಥ ಅನುಕೂಲ ಹೇಗೆ ಅಂದರೆ ದೈವಚಿಂತನೆಯನ್ನು ಮಾಡತಕ್ಕಂಥ ವಿಧಾನ ಇದು ಯಾವಾಗ ಬಂತು ಭಾಗವತ ಪುರಾಣದಲ್ಲಿ ಬಂದಾಗ ವಿಶೇಷ ಕೃಷ್ಣನಿಗೆ ಪಾಠವನ್ನು ಕಲಿಸ್ಕೊಟ್ಟ ಅಪಮೃತ್ಯುವನ್ನು ಪರಿವರ್ತನೆ ಮಾಡಿಕೊಡ್ತಕ್ಕಂಥ ವಿಧಾನವನ್ನು ಹೇಳ್ಕೊಟ್ಟ ಅಂದರೆ ಜೀವನದಲ್ಲಿ ಅಪಮಾನ ಬರುತ್ತೆ ಅವಮಾನ ಆಗತ್ತೆ ಕೃಷ್ಣನಿಗೂ ಬಿಡಲ್ಲ ಅಂತ ಹೇಳಿ ಚಂದ್ರದರ್ಶನ ಮಾಡಬೇಡಿ ಎಂದ ಸಂಕಷ್ಟ ಚತುರ್ದಶಿಗೆ ಚೌತಿ ಚಂದ್ರನಂದು ಆದರೆ ಭಾದ್ರಪದ ಚೌತಿ ಎಂದು ನೋಡ್ತಕ್ಕಂಥ ಈ ಸಂಕಷ್ಟರ ಚತುರ್ದಶಿ ಚೌತಿಗಳನ್ನು ಸ್ಮರಣೆ ಮಾಡ್ಕೊಂತ ಬಂದರೆ ಚತುರ್ದಶಿ ಭಾದ್ರಪದ ಮಾಸದಲ್ಲಿ ಗಣಪತಿ ಹಬ್ಬ ಅಂದರೆ ಅವನು ಹುಟ್ಟಿದ ಹಬ್ಬ ಅಂತ ಆಚರಿಸೋದಲ್ಲ ಅವತ್ತಿನ ದಿವಸ ಅವನು ಯಜ್ಞೋಪವೀತ ಧಾರಣೆ ಆಯಿತು ಅದಕ್ಕೋಸ್ಕರ ಆ ಯಜ್ಞೋಪವೀತ ನಾಗಯಜ್ಞೋಪವೀತ ಆಯಿತು ಅಂದು ಚಂದ್ರ ದರ್ಶನವನ್ನು ಮಾಡಬೇಡ ಯಾಕಂದರೆ ಅಪಹಾಸ್ಯ ಮಾಡಿರ್ತಕ್ಕಂಥ ನನ್ನ ಜೊತೆಗೆ ಯಾವ ಕಾರಣಕ್ಕೂ ಅವನ ದರ್ಶನವನ್ನು ಮಾಡಿದ್ರೆ ನಿಮಗೆ ಪೂರ್ತಿ ಚಂದ್ರ ಅಂದರೆ ಪ್ರತಿಯೊಬ್ಬರೂ ಚಂದ್ರನಿಂದನೇ ಹುಟ್ಟೋದು ಅಂದರೆ ಯಾವ ಕಾಲಕ್ಕೆ ಇಡೀ ಜಗತ್ತಿನ ಸೃಷ್ಟಿ ಆಗೋದೇ ಚಂದ್ರನ ಮುಖಾಂತರ ಚಂದ್ರ ಇಲ್ಲದೇ ಇದ್ದರೆ ರಾಶಿ ಆಗೋದೇ ಇಲ್ಲ ರಾಶಿ ಇಲ್ಲದೇ ಇದ್ದರೆ ಜಗತ್ತಲ್ಲಿ ಒಬ್ಬ ಮನುಷ್ಯನ ಸೃಷ್ಟಿನೇ ಆಗಲ್ಲ ಅದಕ್ಕೋಸ್ಕರ ಆ ಚಂದ್ರನೇ ಮನೋಕಾರಕ ಅಂದರೆ ತಾಯಿಯಿಂದಾನೇ ಪ್ರತಿಯೊಬ್ಬರು ಜನನಾಗಿರೋದ್ರಿಂದ ಚಂದ್ರ ದರ್ಶನವನ್ನು ಮಾಡಿದಾಗ ಅಪಸಂಖ್ಯೇತವಾಗಿರ್ತಕ್ಕಂಥ ಒಂದು ದೋಷ ಆ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋಕ್ಕೆ ಭಾದ್ರಪದ ಶುಕ್ಲ ಮಾಸ ಅದಕ್ಕೆ ಆ ಭಾದ್ರಪದ ಶುಕ್ಲ ಚೌತಿಯೇ ಸುಬ್ರಹ್ಮಣ್ಯ ಅನುಗ್ರಹವನ್ನು ಪಡೆದಿರತಕ್ಕಂಥ ಗಣಪತಿಯು
ತೇಜೋವರ್ಷದ ಸರ್ಪವನ್ನು ತಾನೇ ಕಟ್ಟಿಕೊಂಡ ಆ ಚಂದ್ರ ಅಪಾಸೆ ಮಾಡತಕ್ಕಂತ ವಿಧಾನ ಆದರೆ ಅದನ್ನ ಯಾವ ಕಾಲಕ್ಕೆ ಚಂದ್ರನಿಗೆ ಹಾಕಿದ ಶಾಪ ನರಿಲೇಬೇಕು ಕೃಷ್ಣ ಹಾಲಲ್ಲಿ ನೋಡಿದಕ್ಕೆ ಅಪವಾದ ಆಯಿತು ಆದರೆ ನಿಮಗೆ ಯಾವ ಕಾಲಕ್ಕೆ ಅಪವಾದಗಳಂದ್ರೆ ಆ ದಿನ ನೋಡಬೇಡಿ ಅಂತ ಹೇಳಿದಾಗ ಆದರೆ ಪ್ರತಿಯೊಂದು ಚೌತಿಗೂನು ದರ್ಶನವನ್ನ ಮಾಡೋ ಉಪವಾಸ ಮಾಡೋರು ಚಂದ್ರನ ನೋಡೇ ತಿನ್ನಬೇಕು ಅನ್ನೋದನ್ನ ವಿಧಾನ ಕೂಡ ಹೇಳ್ಕೊಟ್ಟ ಅಂದ್ರೆ ಈ ದಿನ ನೀ ತಿಂದೇ ಇದ್ರು ಅವನು ಕ್ಷಮಾಪಣೆಯನ್ನು ಕೇಳ್ಕೊಂತಾನೆ ಆಯಿತು ನಿನ್ನ ಕ್ಷಮಿಸ್ತೀನಿ ಒಂದು ಕೆಲಸ ಮಾಡು ಪ್ರತಿಯೊಂದು ಸಂಕಷ್ಟ ಚತುರ್ದಶಿಗೂ ಯಾರು ನಿನ್ನ ದರ್ಶನವನ್ನ ಮಾಡಿ ಊಟ ಉಪಚಾರವನ್ನು ಸ್ವೀಕರಿಸ್ತಾರೋ ಅಲ್ಲಿವರೆಗೂ ವಿಶೇಷವಾಗಿರತಕ್ಕಂತ ಅನುಗ್ರಹವನ್ನು ನಾನು ಕೊಡ್ತೀನಿ ಮನಃಶಾಂತಿ ನೆಮ್ಮದಿ ವಾತಾವರಣವನ್ನು ಕಲ್ಪಿಸ್ಕೊಡ್ತೀನಿ ಅಂತ ನಿರ್ವಿಘ್ನಂ ಕುರುಮೇ ದೇವ ಆಗಿರತಕ್ಕಂತ ನಾನು ನಿರ್ವಿಘ್ನವಾಗಿ ನಡೆಸ್ಕೊಂಡು ಹೋಗ್ತೀನಿ ಜಗಜ್ಜೀವನ ಅದೇ ನೋಡಿ ಒಂದು ಕಡೆ ಒಂದು ಅಪಹಾಸ್ಯ ಆದರೆ ಇನ್ನೊಂದು ಕಡೆ ಆಶೀರ್ವಾದ ಕೊಡ್ತಾನೆ ಭಗವಂತ ಒಂದು ಕಡೆ ಕೆಟ್ಟವನಾದಾಗ ಯಾವಾಗ ಕೋಪ ಬಂದಾಗ ಮಾತ್ರ ಅದಕ್ಕೆ ಅಂತ ಒಂದು ಉದ್ವೇಗ ಕೋಪ ಗುರು ಮುಖಾಂತರ ದೇವದರ್ಶಿ ಆಮೇಲೆ ಗಣೇಶ ಅಂದರೆ ಕೇತು ಕೇತು ಚಂದ್ರ ಅಂತಕ್ಕಂಥ ಮನೋಭಾವನೆ ಪ್ರತಿವರ್ಗೂ ಅನುಮಾನ ಆಸ್ಪದ ಎಲ್ಲವೂ ಅಪಕೀರ್ತಿ ಬರ್ತಕ್ಕಂಥದ್ದೇ ಗಣಪತಿ ಮುಖಾಂತರ ಅದಕ್ಕೆ ಕೇತು ದೋಷಗಳು ಹೋಗಬೇಕಾದ್ರೆ ಚಂದ್ರ ದೋಷಗಳು ಮನಃಶಾಂತಿ ಸಿಗಬೇಕಾದ್ರೆ ಮನಸ್ಸಿಗೆಲ್ಲಾದರೂ ಒಂದ್ಸಲಿ ಬೇಜಾರಾಗಬೇಕಾದ್ರೆ ಅದಕ್ಕೆಲ್ಲ ಸಾಕ್ಷಿ ಕೇತು ಚಂದ್ರ ಅದಕ್ಕೆ ನೀವು ಈ ಗಣಪತಿ ಸಂಕಷ್ಟ ಚತುರ್ದಶಿಗಳನ್ನು ಮಾಡಿದಾಗ ಆ ದೋಷಗಳು ಹೋಗುತ್ತೆ ಮತ್ತೊಂದ್ಸಲಿ ಗುರು ಆಗಿರ್ತಾನೆ ಅಂತ ಹೇಳಿದೆ ಭಾಗವತ ಪುರಾಣದಲ್ಲಿ ಏನು ಹೇಳಿದೆ ಕೃಷ್ಣನ ಜೊತೆಗೆ ಅಲ್ಲದೆ ಆ ಇರತಕ್ಕಂಥ ಭೀಮ ಮತ್ತು ಆಂಜನೇಯನಿಗೆ ಗದಾಯುದ್ಧವಾಗತಕ್ಕಂಥ ವಿಧಾನ ಅಂದರೆ ಇಬ್ಬರು ಏಕಸ್ವರೂಪವಾಗಿ ವಾಯು ಮಕ್ಕಳೇ ವಾಯು ಮಕ್ಕಳಾದರೂ ಸಹ ಒಬ್ರಿಗೊಬ್ರು ಜಗಳ ಆಯ್ತಾ ಜಗಳ ಆಗಿಲ್ಲ ಆದರೆ ಅವನ ಮೇಲೆ ಇವನಿಗೆ ಕೋಪ ಇವನ ಮೇಲೆ ಅವನಿಗೆ ಪ್ರೀತಿ ಯಾತಕ್ಕೆ ಹೇಗೆ ಅಂದರೆ ಒಂದ್ಸಲಿ ವೃದ್ಧ ಜೀವನದಲ್ಲಿ ಕೂತಿರ್ತಾನೆ ಆಂಜನೇಯ ವೃದ್ಧಾಭ್ಯದಲ್ಲಿ ಹೀಗೆ ಕೂತಿದ್ದಾಗ ಆ ಕಡೆ ನಡ್ಕೊಂಡು ಹೋಗ್ತಿರ್ತಾನೆ ದುರಹಂಕಾರ ನಾನು ನಂದು ಅನ್ನೋ ಭಾವನೆ ಅವನಿಗಿರುತ್ತೆ ಭೀಮನಿಗೆ ನಡ್ಕೊಂಡು ಹೋಗ್ತಾ ಇದ್ದ ಸಮಯದಲ್ಲಿ ಅಲ್ಲಿ ನೋಡ್ತಾನೆ ಯಾವುದಿದು ಕೋತಿ ಮಂಗ ಅಯ್ಯೋ ಯಾವುದೋ ವಾಲವಾಗಿ ಹಾಕಿರ್ತಕ್ಕಂಥದ್ದು ತೆಗಿ ಅಂಥೇಳಿ ಕಾಲಲ್ಲಿ ಹಿಂಗೆ ಓದಿತಾನೆ ಹೋಗೋದೇ ಇಲ್ಲ ಆ ಕಡೆ ಈ ಕಡೆ ಆಗ ಈ ವೃದ್ಧದಲ್ಲಿ ಹೀಗೆ ಆ ಕಡೆ ಮುಖ ಹಾಕ್ಕೊಂಡು ಹೀಗೆ ಕೂತಿರ್ತಾನೆ ಯಾರಿದು ಕೂತಿರೋದು ಏಯ್ ಎದಾಳ ಮೇಲೆ ಏನಿದು ಬಾಲ ಹಾಕ್ಕೊಂಡು ತೆಗಿ ಈ ಕಡೆ ಅಂತ ನೀನು ದಾಟ್ಕೊಂಡು ಹೋಗಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ದಾಟ್ಕೊಂಡು ಇಟ್ಕೊಂಡು ಹೋಗೋಲ್ಲ ಅಗೌರವ ಇದೆಲ್ಲ ಸೂಚಿಸೋದು ನಾನು ಅಂದರೆ ಏನು ನೀನು ದಾರಿ ಬಿಡಬೇಕು ತೆಗಿ ಅದು ಬಾಲನ ಅಂತ ನಿನಗಾದರೆ ನೀನೇ ತೆಗೆದು ಹೋಗು ನನಗೆ ವಯಸ್ಸಾಗೋಗಿದೆ ನನ್ನ ಕೈಲಿ ಆಗಲ್ಲ ಅದೆಲ್ಲ ಅಂತ ಹೇಳ್ತಾನೆ ಎಷ್ಟು ಕೋಪ ನಿನಗೆ ಅದಕ್ಕೋಸ್ಕರ ಕುಬ್ಬಾಗಿರ್ತಕ್ಕಂಥ ನಿನಗೆ ನಾನು ಉಗ್ರ ಸ್ವರೂಪವಾಗಿರ್ತಕ್ಕಂಥ ಅವಕಾಶವನ್ನು ಮಾಡ್ಕೊಡ್ಬೇಡ ಅಂತ ಹೇಳ್ತಾನೆ ಅದಕ್ಕೆ ಖಂಡಿತ ನಾನು ನನಗೇನು ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ ನಂದೇ ದೇಹ ನೋಡ್ಕೊಳಕ್ಕಾಗಲ್ಲ ನೀನು ಬೇಕಾದ್ರೆ ತಗೊಂಡು ಹೋಗಪ್ಪ ಆಯಿತು ಸಂತೋಷ ಅಂತ ತೆಗಿತೀನಿ ಬಿಡು ಇದು ಯಾವ ಮಹಾಬಾಲ ಅಂಥೇಳಿ ಆ ಕಡೆ ಗದೆನ ಹಿಂಗಿಟ್ಕೊಂಡು ಹಿಂಗಂತಾನೆ ಬರೋದಿಲ್ಲ ಹೀಗಂತಾನೆ ಬರಲ್ಲ ಗದೆನ ಕೆಳಗೆ ಬಿಸಾಕಿ ಹೀಗಂತಾನೆ ಬರೋದೇ ಇಲ್ಲ ಬಾಲ ಎತ್ತಾನೆ 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 ಸುಸ್ತಾಗಿ ಬಿದ್ದು ಹೋಗ್ತಾನೆ ನೀನು ಸಾಧಾರಣ ಅಲ್ಲ ಯಾರೋ ಇರಬೇಕು ಅಂಥೇಳಿ ಕ್ಷಮಾಪಣೆಯನ್ನು ಕೇಳ್ಕೊತಾನೆ ಭೀಮ ಆಗ ಆಂಜನೇಯ ತನ್ನ ನಿಜಸ್ವರೂಪವನ್ನು ತೋರಿಸಿ ಇವನ ದುರಹಭಂಗವನ್ನು ಪರಿವರ್ತನೆ ಮಾಡ್ತಾನೆ ಆಗ ದುರಹಂಕಾರವನ್ನು ಭಂಗ ಮಾಡಿದ ಮೇಲೆ ದರ್ಶನವನ್ನು ಕೊಟ್ಟಾಗ ಆ ಗಣಪತಿ ಹೇಳ್ತಾನೆ ನೋಡು ವಿಘ್ನಗಳಾಗ್ತಕ್ಕಂಥ ವಿಧಾನ ಎಲ್ಲರಿಗೂ ಇರುತ್ತೆ ಆಗ ಮಹಾಗಣಪತಿ ಸ್ಮರಣೆಯನ್ನು ಮಾಡಿಕೊಂಡಾಗ ಮಾತ್ರ ದರ್ಶನ ಅಂತ ಆಗ ಇವನು ಏನು ಮಾಡಿರ್ತಾನೆ ಗಣಪತಿ ಪೂಜೆಯನ್ನೇ ಬಿಟ್ಟುಬಿಟ್ಟಿರ್ತಾನೆ ಭೀಮ ಅದಕ್ಕೆ ಅವನಿಗಾಗಿರ್ತಕ್ಕಂಥದ್ದು ಪರಿವರ್ತನೆ ಅದಾದ ಮೇಲೆ ಅದೇ ಆಂಜನೇಯನ ಜೊತೆ ಗದಾಯುದ್ಧವಾದಾಗ ಅವನು ಗೆಲ್ತಾನೆ ಅಂತ ಒಂದು ವೈಶಿಷ್ಟ್ಯತೆ ಗಣಪತಿ ಸ್ಮರಣೆ ಮಾಡಿಕೊಂಡಾಗ ಇವರಿಬ್ಬರ ಒಂದು ಸಮ್ಮೇಳನ ವಿಶೇಷ ಅಂದರೆ ಅಣ್ಣ ಕ್ಷಮಿಸು ಅಂತ ಹೇಳಿ ಸಮರ್ಪಣೆ ಮಾಡಿಕೊಂಡು ಆಶೀರ್ವಾದವನ್ನು ಪಡಿತಾನೆ ಆ ವಾಯು ಮುಖಾಂತರವಾಗಿ ಇಂಥ ಒಂದು ದೋಷಗಳೆಲ್ಲ ಪರಿಹಾರ ಮಾಡತಕ್ಕಂಥ ಸಂಕಷ್ಟ ಚತುರ್ದಶಿಗೆ ಗಣಪತಿ ನಿರ್ವಿಘ್ನಂ ಕುರುಮೇ ದೇವ ಅಂತ ಜೀವನದಲ್ಲಿ ಎಲ್ಲರಿಗೂ ಬೇಕಾಗಿರೋದು ಮೊದಲನೇದು ಗಣಪತಿ ಇಂಥ ಒಂದು ಗಣಪತಿ ಆನೆಯ ಮುಖಾಂತರ ಆಗಿರೋದ್ರಿಂದ ಪ್ರಪಂಚದ ಮೂಲಸ್ಥಾನ ಅಂದರೆ ಗಣಪತಿ ಅಂದರೆ ಪ್ರಕೃತಿಯಲ್ಲಿ ಜಗತ್ತಲ್ಲಿ ಗುರು ಯೋಗವನ್ನು ಹೊಂದಿರತಕ್ಕಂಥ ಪ್ರಾಣಿಯ ಮುಖಾಂತರವೂ ನಾವು ಪೂಜೆ ಮಾಡ್ಬೋದು ಅನ್ನೋದನ್ನು ಮೊದಲನೇ ಆದ್ಯತೆ ಕೊಟ್ಟ ಎರಡನೇದ ದೇಹ ಸ್ವರೂಪದಾಗ ಬಂದಾಗ ಮನುಷ್ಯ ಜೀವನು ಪ್ರಾಣಿಯು ಇಬ್ಬರೂ ಸೇರಿ ಪೂಜೆ ಮಾಡತಕ್ಕಂಥ ಒಂದೇ ದೇಹ ನಾನು ಅಂತ ಪೂಜೆ ಮಾಡಿದೆ ಅದಕ್ಕೆ ಮನುಷ್ಯ ಪ್ರಾಣಿ ಎರಡೂ ಸೇರಿ ದೇವತೆ ಆದೆ ನಾನು ಅಂತ ಗಣಪತಿ ಓಂಕಾರ ಸ್ವರೂಪದಲ್ಲಿ ತೋರಿಸ್ದ ಅದಕ್ಕೆ ಏಕಸ್ವರೂಪ ಅಂದರೆ ಆ ಸರ್ಪಯೋಗದಲ್ಲಿ ರಾಹು ಕೇತುಗಳಾಗಿ ಕೂತಿರ್ತಕ್ಕಂಥ ನಾನು ಇಡೀ ಜಗತ್ತನ್ನು ಚಲಾಯಿಸ್ತಕ್ಕಂಥ ಅಣ್ಣ ತಮ್ಮಂದರಾಗಿರ್ತಕ್ಕಂಥ ನಮ್ಮನ್ನು ಪರಿವರ್ತನಾ ಸ್ವರೂಪಕ್ಕೆ ಯಾರು ಪೂಜೆಯನ್ನು ಮಾಡ್ತಾರೋ ನಿರ್ವಿಘ್ನವಾಗಿ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ ಇಷ್ಟೆಲ್ಲ ಹೇಳಿದ್ರು ಸಂತೋಷಪಟ್ಟಿರ್ತಕ್ಕಂಥ ಗಣಪತಿ ಅದಕ್ಕೆ ಈ ಮೊದಲನೇ ಆದ್ಯತೆ ಗಣಪತಿ ಕೊಡಕ್ಕೆ ಸಂಕಷ್ಟಹರ ಚತುರ್ದಶಿಗೆ ನೀವು ಆಚರಿಸೋಕೇನು ಅಂದರೆ ದೇವಸ್ಥಾನಕ್ಕೆ ಹೋಗಿ ಆಚರಿಸಲೇಬೇಕು ಅಂತಲ್ಲ ಮನೆಯೊಳಗೆ ಕೂತ್ಕೊಂಡು ಆಚರಿಸಬೇಕು. Thank you.